ಕೊರೋನಾ ಅಬ್ಬರ ದಿನದಿಂದ ದಿನೇ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಅಥಣಿ ತಾಲೂಕಿನಲ್ಲಿ ವ್ಯಾಪಕವಾಗಿ ಹಬ್ಬಿದ್ದು ತಾಲೂಕಿನಲ್ಲಿ ಆತಂಕಕ್ಕೆ ಕಾರಣವಾದಂತಾಗಿದೆ. ಅಥಣಿಯ ಶಾಸಕ ಮಹೇಶ್ ಕುಮಟಳ್ಳಿ ಅಥಣಿ ಪಟ್ಟಣವನ್ನು ಒಂದು ವಾರಗಳ ಕಾಲ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡುವಂತೆ ವ್ಯಾಪಾರಸ್ಥರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹೌದು, ಪಟ್ಟಣದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ದೇಶದಲ್ಲಿ ಹಾಗೂ ರಾಜ್ಯದ ಮತ್ತು ನಮ್ಮ ಕ್ಷೇತ್ರವಾದ ಅಥಣಿಯಲ್ಲಿ ಕೊರೋನಾ ಎರಡನೇ ಅಲೆಯಿಂದ ಆತಂಕಕ್ಕೆ ಕಾರಣವಾಗಿದ್ದು ಜನತೆ ಎಚ್ಚೆತ್ತುಕೊಳ್ಳಬೇಕಾದ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಸದ್ಯ ಸಂದಿಗ್ಧ ಪರಿಸ್ಥಿತಿಗೆ ಬಂದಿದ್ದರಿಂದ ಮೊದಲು ಜೀವ ಆಮೇಲೆ ಜೀವನ ಎಂದು ಹೇಳಿದ ಅವರು, ಸದ್ಯ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಅಗತ್ಯ ವಸ್ತುಗಳನ್ನು ಹೊರತುಪಡಿಸಿ ಎಲ್ಲವೂ ಬಂದ್ ಮಾಡಲಾಗಿದೆ. ಆದರೆ ಸದ್ಯ ಅಥಣಿಯಲ್ಲಿ COVID-19 ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಇದರಿಂದ ಅಥಣಿಯನ್ನು ಒಂದು ವಾರಗಳ ಕಾಲ ಬಂದ್ ಮಾಡುವ ನಿರ್ಣಯ ನಾವು ಮಾಡಿದ್ದೇವೆ. ವ್ಯಾಪಾರಸ್ಥರು ಸ್ವಯಂ ಪ್ರೇರಿತವಾಗಿ ಪಟ್ಟಣ ಬಂದ್ ಮಾಡಿದರೆ ಕೊರೋನಾ ಸೋಂಕಿನಿಂದ ನಾವು ಹೊರಬರಬಹುದೆಂದು ಹೇಳಿದ ಅವರು ಕ್ಷೇತ್ರದ ಜನತೆಗೆ ಮನವಿಯನ್ನು ತಿಳಿಸಿದ್ದಾರೆ. ಮತಕ್ಷೇತ್ರದ ವ್ಯಾಪಾರಸ್ಥರಲ್ಲಿ ವಿನಂತಿ ಏನಪ್ಪಾ ಅಂತಂದ್ರೆ ಕಳಕಳಿ ವಿನಂತಿ, ಕಳೆದ ಬಾರಿ ತಾವೇ ಸ್ವಯಂ ಪ್ರೇರಣೆಯಿಂದ ಸಂಪೂರ್ಣವಾಗಿ ಒಂದು ವೀಕ್ ಲಾಕ್ಡೌನ್ ಮಾಡಿದ್ರಲ್ಲ, ಆ ಥರ ಒಂದು ವೀಕ್ ನೀವು ನಾಳಿಂದಾಗಲಿ ಒಂದು ಎರಡು ದಿವಸದೊಳಗೆ ಲಾಕ್ಡೌನ್ ಮಾಡಿದರೆ ಹಳ್ಳಿ ಜನ ಬರೋದು ಕಡಿಮೆ ಆಗ್ತದೆ. ಅಂಗಡಿ ಮುಂದೆ ಬಂದು ನಿಂತಾಗ ಅಂತರ ಕೈಕೊಳ್ಳೋದು ಪ್ರಾಕ್ಟಿಕಲಿ ಸಾಧ್ಯ ಆಗ್ತಾ ಇಲ್ಲ. ಡಿಪಾರ್ಟ್ಮೆಂಟ್ದವರು ಬಂದು ನಿಮಗೂ ಹರಾಶ್ಮೆಂಟ್ ಮಾಡೋದು ಅಥವಾ ಇದೆಲ್ಲ ತಪ್ಪಿಸಬೇಕಾದ್ರೆ ಅಥಣಿ ಮತಕ್ಷೇತ್ರ ಲಾಕ್ಡೌನ್ ಮಾಡಲಿಕ್ಕೆ ಸಹಕಾರ ಕೊಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು, ಎಷ್ಟೇ ಹೇಳಿದ್ರು ಕೂಡ ಕಡಿಮೆ ಇದೆ. ಒಟ್ಟಿನಲ್ಲಿ ನಾವು ಹಬ್ಬದ ಹಾಗೆ ಸಮಸ್ತ ನಮ್ಮ ಅಥಣಿ ಮತಕ್ಷೇತ್ರದ ಗವರ್ನಮೆಂಟ್ ಬಾಂಧವರಲ್ಲಿ ನಾವು ಅದನ್ನು ಸರ್ಕಾರದ ಕಾನೂನುಗಳನ್ನು ಪಾಲನೆ ಮಾಡಬೇಕಂತೇಳಿ ವಿನಂತಿ ಮಾಡಿಕೊಂಡು. ಬ್ಯೂರೋ ರಿಪೋರ್ಟ್, ಹನುಮಂತ ಮೀಶಿ, ಭಾರತ್ ವೈಭವ್ ನ್ಯೂಸ್, ಚಿಕ್ಕೋಡಿ. Thanks for watching. Please note, wanted reporters from all the talukas of Karnataka. If someone interested, send your resume to 94826-3333.